ಎ.ಟಿ. ರಾಮಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನು ಸ್ಟೇಟ್ಮೆಂಟು ಅಂದರೆ, ನನ್ನ ಮಗನ ಮೇಲೆ ಕೇಸ್ ಹಾಕ್ತಾರನ್ನ, ಆ ಕೇಸಲ್ಲಿ ಕೆಲವು ಲೋಪದೋಷಗಳಿದ್ದು ಅದಕ್ಕೋಸ್ಕರ ಕಳೆದ ಒಂದು ವರ್ಷದಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದರು, ಇದು ನಡೀತಾ ಇರೋದು ಅಂತ ಹೇಳಿ ಹೇಳಿದ್ದಾರೆ. ಅವರೇನಾದ್ರು ಅದು ಪ್ರೂವ್ ಮಾಡಿದರೆ, ಆ ಥರ ನಾನು ಅವ್ರ ಜೊತೆ ಒಂದು ವರ್ಷದಿಂದ ಇದ್ದರೆ ಅವ್ರೇನು ಹೇಳ್ತಾರೆ ಅದಕ್ಕೆ ಶಿಕ್ಷೆಗೆ ಗುರಿ ಆಗ್ತೀನಿ ನಾನು. ನಮ್ಮ ಮಗನ ಮೇಲೆ ಯಾರ್ಯಾರು ಕೇಸ್ ಹಾಕಿದ್ದಾರೆ, ಅವರು 3 ಜನ 4 ಜನ ಸೀನಿಯರ್ ಅಡ್ವೊಕೇಟ್ಸ್ ಇಟ್ಕೊಂಡವ್ರೆ, ಸೀನಿಯರ್ ಅಡ್ವೊಕೇಟ್ಸ್. ಅದು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ನಮ್ಮಂತೆ ಆಯಿತು. ಫಸ್ಟ್ ಹೈಕೋರ್ಟಲ್ಲಿ ಫಸ್ಟು ನಮ್ಮಂತೆ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ನಮ್ಮವರು ಅವತ್ತು ಬೈ ಚಾನ್ಸ್ ಸೀನಿಯರ್ ಅಡ್ವೊಕೇಟ್ ಬರದಲ್ಲೇ ಇರೋದ್ರಿಂದ ರಿಮ್ಯಾಂಡ್ ಆಯಿತು. ರಿಮ್ಯಾಂಡ್ ಏನಾಯಿತು ಅನ್ನೋದು ಒಂದು ಸ್ವಲ್ಪ ಅವ್ರು ಓದ್ಕೋಬೇಕು. ರಿಮ್ಯಾಂಡ್ ಯಾತಕ್ಕಾಯಿತು ಏನು ಅನ್ನೋದನ್ನ ಒಂದು ಸ್ವಲ್ಪ ರಾಮಸ್ವಾಮಿ ಅವ್ರು ಓದ್ಕೋಬೇಕಾಯ್ತದೆ. ಅದಾದಮೇಲೆ ಇಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ ಒಂದು ಸ್ವಲ್ಪ ರಾಮಸ್ವಾಮಿಯವ್ರು ತಿಳ್ಕೊಳಕ್ಕೆ ಹೇಳಿ, ಒಂದು ವರ್ಷದಿಂದ ಸತತ ಅಂತ ಇತ್ತಲ್ಲ, ಇವತ್ತು ಟಿಲ್ ಟುಡೇ ಯಾವುದೇ ರಾಜಿ ಮಾಡ್ಕೊಂಡ್ರೆ ಕೇಸ್ ಹೆಂಗೆ ನಡೀತಾ ಇರ್ತದೆ? ಇವತ್ತು ಕೇಸ್ ನಡೀತಾ ಇದೆ. ಅವ್ರ ಕಡೆ ಅಡ್ವೊಕೇಟ್ಸ್ ಏನು ಇಳಬೇಕು ಎಲ್ಲ ದಾಖಲೆಗಳು ತಗೊಂಡು ಹೇಳಿದ್ದಾರೆ. ಅದಕ್ಕೆ ನಮ್ಮ ಕಡೆ ಅಡ್ವೊಕೇಟ್ಸು ಸಮರ್ಪಕವಾಗಿ ಏನೇನು ಬೇಕೋ ಅವ್ರು ವಾದ ಮಾಡ್ತಾರೆ. ನಾವೇನು ಯಾವ ಆಸ್ತಿ ಎಲ್ಲ ನಮ್ಮ ಆಸ್ತಿ ಎಂಟೈರ್ ಆಸ್ತಿನ ITಗೆ ಕೊಟ್ಟಿದ್ದೀವಿ. ಯಾವುದೇ ಥರ ಬೇಕಾದ್ರೆ ಇವತ್ತು ITಇರ್ಬೋದು ಅಥವಾ ಇನ್ನೊಂದು ನಿಮ್ಮ ಇದೈತಲ್ಲ ED, ಅದು ಬೇಕಾದ್ರೆ ರಾಮಸ್ವಾಮಿಯವ್ರು ತನಿಖೆ ನಡೆಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿರೋರು ಅವ್ರಿಗೆ. ಯಾಕೆಂದರೆ ಕೆಲವು ತನಿಖೆ ನಡೆಸೋಕ್ಕೆ ಅವ್ರಿಗೆಲ್ಲ ನಾವು ರಾಜ್ಯದ ಇದನ್ನೇ ಕೊಟ್ಟಿದ್ದೀವಿ, ಎಂಥದ್ದು ಭೂ ಕಳ್ಳ್ರದು. ಇದು ಒಂದು ನಡೆಸ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿರೋ ರಾಮಸ್ವಾಮಿಯವ್ರನ್ನ ಹೇಳ್ಬೇಕಾದ್ರೆ. ಅವರು ಕಳೆದ 2 ವರ್ಷದಿಂದ ಈ ಜಿಲ್ಲೆಯಲ್ಲಿ ಯಾರ್ಯಾರು ಕಾಂಗ್ರೆಸ್ನ ಸಂಪರ್ಕ ಇತ್ತು ಅನ್ನೋದು ನಾನು ಹೇಳೋದಲ್ಲ, ಇಡೀ ಜನಕ್ಕೆ ಗೊತ್ತಿದೆ. ಅದನ್ನು ಹೇಳ ಈಗ ಇಲ್ಲಿ ಕುಮಾರಸ್ವಾಮಿಯವರು ಇದ್ರ ಯಾತ್ರೆ ಮಾಡಿದ್ರಲ್ಲ ಬಂದ್ರ, ಬೆಂಗಳೂರಲ್ಲಿ ಮಾಡಿದ್ರಲ್ಲ ಬಂದ್ರ ಜಲಧಾರೆ ಯಾತ್ರೆ. ನಾನು ಹೇಳೋದು ಅವರು ಯಾವುದೋ ಒಂದು ಅಪ್ಪ ಇಟ್ಕೊಂಡು ಹೇಳೋಕ್ಕೆ ಹೋಗ್ಬಾರ್ದು. ನಾನೆಲ್ಲ ಶಿವಲಿಂಗೇ ಹುಡ್ರೆ ಹೇಳಿದರು, ಬೇಕಾದ್ರೆ ಶಿವಲಿಂಗೇ ಹುಡ್ರು ಮನ್ಯಾ ಸ್ವಾಮಿ ಸತ್ಯ ಮಾಡಿ ಹೇಳಲಿ.